ಹೆಂಗೆ ಅಂದರೆ ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ, ರುಂಡ ಇಲ್ಲಿರುತ್ತೆ ಮುಂಡ ಇಲ್ಲಿರುತ್ತೆ, ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ. ವರ್ಸಟೈಲ್ ಕಮೆಡಿಯನ್ ವೀರಣ್ಣನವರು, ವಿನೋದ ರತ್ನಾಕರ ವೀರಣ್ಣನವರು, ರಸಿಕ ಶಿಖಾಮಣಿ ವೀರಣ್ಣನವರು, ಹಾಸ್ಯ ಕಲಾ ಪ್ರವೀಣ ವೀರಣ್ಣನವರು, ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ವೀರಣ್ಣನವರು. ಎತ್ತೋಗಿದೆ ನೀನ್ ಎತ್ತೋಗಿದೆ ಅತ್ತೆಯ ಬೋಳೆ ಕಲ್ಸಿ ಕತ್ತೆಯ ಬಿಟ್ಬಿಟ್ಟು ಬಂದೆ, ಅತ್ತೆಯ ಬೋಳೆ ಕಲ್ಸಿ ಕತ್ತೆಯ ಬಿಟ್ಬಿಟ್ಟು ಬಂದೆ, ಬತ್ತೀನ್ ಕಣ್ಣ ತಡಬಡ್ ಬತ್ತೀನ್ ಕಣ್ಣ. ನಾನು ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು. ಗುಬ್ಬಿ ವೀರಣ್ಣವ್ರಿಗೆ 3 ಜನ ಹೆಣ್ತಿರು, ಸುಂದರಮ್ಮ, ಭದ್ರಮ್ಮ, ಜಯಮ್ಮ ಅಂತ. ನಾನು ಸುಂದರಮ್ಮ ಅವರ ಮೊಮ್ಮಗಳು. ಸುಂದರಮ್ಮ ಅವ್ರಿಗೆ 3 ಜನ ಹೆಣ್ಮಕ್ಳು, ಸ್ವರ್ಣಮ್ಮ, ಮಾಲ್ತಮ್ಮ ಮತ್ತು ಶಿವಾನಂದ್, ಜಿ ವಿ ಶಿವಾನಂದ್ ಅಂತ. ಸ್ವರ್ಣಮ್ಮ ಅವರು ಮತ್ತು ಮಾಲ್ತಮ್ಮ ಅವರು ನಮ್ಮ ಕಂಪನಿಯಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಬಂದವರು. ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ ಒಂಥರ ಗುಬ್ಬಿ ಕಂಪನಿ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದೆ ಅವರು ಆ್ಯಕ್ಟಿಂಗಿಂದಾನೆ. ಬಾಲನಟಿಯಾಗಿ ಅವರು ಅವ್ರ ಜೀವನನೇ ಅಲ್ಲಿಗೆ ಮುಡುಪಾಗಿಟ್ಬಿಟ್ಟಿದ್ರು. ಆ ಥರದ್ದು ಇಬ್ಬರೂ, ಸ್ವರ್ಣಮ್ಮನು ಮಾಲ್ತಮ್ಮ ಅವರು. ಸೊ ಅವು ಸ್ವರ್ಣಮ್ಮ ಅಂತಂದರೆ ಪುಟ್ಟಣ್ಣ ಅವರ ಪಿಕ್ಚರಲ್ಲಿ ಮಾಡಿದ್ದಾರೆ ನೋಡಿ, ಉಪಾಸನೆ, ಶರಪಂಜರಲ್ಲಿ, ಕಿಟಕಿ ಕಾಮಾಕ್ಷಮ್ಮ, ರೇಡಿಯೋ ರಂಗಮ್ಮ, ಉಪಾಸನೆದು. ಸೊ ಅವರು ನನ್ನ ದೊಡ್ಡ ಸೋದರತ್ತೆ, ದೊಡ್ಡ ಮಗಳು ಗುಬ್ಬಿ ವೀರಣ್ಣ ಅವ್ರಿಗೆ. ಅವರಾದ್ಮೇಲೆ ಮಾಲ್ತಮ್ಮ, ಅವ್ರ ಮಗಳೇ ಬಿಜಯಶ್ರೀ, ಮತ್ತು ಪದ್ಮಶ್ರೀ ಅಂತ ಅಂದ್ಬಿಟ್ಟು. ಪದ್ಮಶ್ರೀ ಭಾಗ್ಯವಂತರಲ್ಲಿ ರಾಜ್ಕುಮಾರ್ ಅವ್ರ ಮಗಳು ಪಾಠ ಮಾಡಿದ್ದಾಳೆ, ಅವಳು ಮಾಲ್ತಮ್ಮ ಅವ್ರ ಮಗಳು. ಶಿವಾನಂದ್ ಮಕ್ಕಳು ನಾನು ಸುಂದರಶ್ರೀ, ನನ್ನ ತಮ್ಮ ನಟರಾಜು, ಆಮೇಲೆ ತಂಗಿ ಮಧುಶ್ರೀ ಅಂತ, ನನ್ನ ತಮ್ಮ ಕಡೆ ತಮ್ಮ ಬಸವರಾಜ್ ಅಂತ. ನಾವು 4 ಜನ ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೀವಿ ಸಿನಿಮಾಗಳಲ್ಲಿ. ನಾನು ನಟರಾಜ ಕಂಟಿನ್ಯೂ ಮಾಡಿದ್ವಿ, ಬಸು ಮತ್ತು ಮಧುಶ್ರೀ ಕಂಟಿನ್ಯೂ ಮಾಡಲಿಲ್ಲ, ಅವರಿಬ್ಬರು ಬೇರೆ ಬೇರೆ ಫೀಲ್ಡ್ಗೆ ಹೊಟ್ಟೋಗ್ಬಿಟ್ರು. ಅವರು ನಾನು ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನಟಿನೂ ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದಾನೆ. ಸೊ ನಾನು ಎಂಟ್ರಿ ಆಗಿದ್ದು ನನಗೆ ಗೊತ್ತಿರೋಂಗೆ, ನನಗೆ ಗೊತ್ತಿಲ್ಲ, ನಮ್ಮ ಸೋದರತ್ತೆ ಅದೇ ಮಾಲ್ತಮ್ಮ ಅವ್ರು ಹೇಳಿದ್ದು ನನಗೆ. ಮತ್ತು ಅದು ಫೋಟೋನೂ ಇದೆ ಇನ್ನು ಜಯಶ್ರಕ್ಕನ ಮನೆಯಲ್ಲಿ. 1.5 ವರ್ಷ ಇದ್ದಾಗ ಲವಾಕುಶ ಅನ್ನೋ ನಾಟಕ ಮಾಡ್ತಿದ್ರಂತೆ ಗುಬ್ಬಿ ಕಂಪ್ನಿಲಿ. ಆವಾಗ ನಾನೇನು ಮಾಡ್ತಾಯಿದ್ದಂತೆ, ಅಲ್ಲೇ ಸೈಡ್ ವಿಂಗ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಿದ್ನಂತೆ. ಅದಕ್ಕೆ ನನಗೂ ಒಂದು ಕಾವಿ ಸುತ್ತಬಿಟ್ಟು ಸ್ಟೇಜ್ ಮೇಲೆ ಕಳಿಸಿದ್ದಾರೆ. ಅಂದರೆ ನನ್ನ ಎಂಟ್ರಿ 1.5 ವರ್ಷದ ಮಗುವಿಂದನೇ ಎಂಟ್ರಿ ಆಗಿದೆ ಗುಬ್ಬಿ ಕಂಪ್ನಿಲಿ. ಹೌದು, ಅಂದರೆ ನನಗದು ಜ್ಞಾಪಕ ಇಲ್ಲ. ಬಟ್ ನಾವು ಪ್ರತಿ ಸತಿ ರಜಕ್ಕೆ ಅಂತ ಕಂಪ್ನಿಗೆ ಹೋಗ್ತಾಯಿದ್ವಿ. ನಮ್ಮ ಅದೇ ಸ್ವರ್ಣಮ್ಮನವ್ರು ನನ್ನ ಕರ್ಕೊಂಡು ಹೋಗೋರು, ನನ್ನಾಗಲಿ ನನ್ನ ತಮ್ಮಂದರಾಗಲಿ ತಂಗಿದರಾಗಲಿ. ನಮ್ಗೆ ರಜೆ, ಸ್ಕೂಲ್ ರಜೆ ಇದ್ದಾಗ ಕಂಪ್ನಿ ಎಲ್ಲೆಲ್ಲಿ ಇರ್ತೈತೋ ಅಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗೆಲ್ಲ ನಾಟಕ ಮಾಡ್ಕೊಂಡ್ಬಂದಿದ್ದೀನಿ ನಾನು ಕಂಪ್ನೀಲಿ. ನನಗೆ ಗೊತ್ತಿರೋದು ಲವಾಕುಶ, ಸಿದ್ಧಲಿಂಗೇಶ್ವರ ಮಹಾತ್ಮೆ, ಎರಡೇ ನನಗೆ ಜ್ಞಾಪಕ ಇರೋದು. ಆ ಸಿದ್ಧಲಿಂಗೇಶ್ವರದಲ್ಲಿ ಮಲಯಾಳಿದು ರಾಣಿದೊನ್ಸಿ, ಅದರಲ್ಲಿ ಸಖಿಯಾಗಿ ಎಂಟ್ರಿ ಆಗ್ತಿದ್ದೆ. ಈ ಥರದ ಸಣ್ಣ ಪುಟ್ಟ ರೋಲ್ಗಳು, ಯಾಕೆಂದರೆ ಕಂಟಿನ್ಯೂ ಮಾಡೋಕ್ಕಾಗಲ್ವಲ್ಲ ನಮಗೆ, ಓದಕ್ಕೆ ಬಂದುಬಿಡ್ಬೇಕು ವಾಪಸ್ಸು. ಹಾಗಾಗಿ ಲವಾಕುಶದಲ್ಲೂ ಅಷ್ಟೇ ಒಟ್ಟುಗಳಲ್ಲಿ ಇದು ಮಾಡ್ತಾಯಿದ್ದೆ. ಅದು ಲವಾಕುಶ ಹೊಡೆದಾಗ ಡ್ಯಾನ್ಸ್ ಮಾಡ್ತಾರೆ ಆಶ್ರಮದಲ್ಲಿದ್ದ. ಇದರಿಂದ ನನ್ನ ಎಂಟ್ರಿ 1.5 ವರ್ಷಕ್ಕಾಯಿತು. ಅದಾದಮೇಲೆ ನಮ್ಮ ಅಪ್ಪಾಜಿ ನಾಟಕಗಳು ಮಾಡಿಸೋರು, ಶಿವಾನಂದ್ ಅವರು. ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅಲ್ಲಿ ಆಗಿದ್ರು ಬಿಟ್ಬಿಟ್ರು. ಆಮೇಲೆ ಅಲ್ಲಿ ಇದು ಮಾಡ್ಬೇಕಾದ್ರೆ, ನಾಟಕಗಳು ಮಾಡಿಸ್ಬೇಕಾದ್ರೆ ನನ್ನ ಮತ್ತು ನಟಿನ ಇಬ್ಬರನ್ನ ಚೈಲ್ಡ್ ಆರ್ಟಿಸ್ಟಾಗಿ ಕರ್ಕೊಂಡೋಗೋರು. ಸೊ ನಾವು ಚೈಲ್ಡ್ ಆರ್ಟಿಸ್ಟಾಗೆ ನಾಟಕದಿಂದ ಶುರು ಮಾಡ್ಕೊಂಡು ಬಂದಿದ್ದು. ಒಂಥರ ನಮ್ಮ ಅಟ್ಮಾಸ್ಫಿಯರ್, ಮನೆ ಅಟ್ಮಾಸ್ಫಿಯರೇ ನಾಟಕ. ನಮಗೆ ನಾಟಕ ಬಿಟ್ಟು ಬೇರೇನೂ ಗೊತ್ತೇ ಇಲ್ಲ, ಆ ಥರ ಬೆಳೆದವ್ರು ನಾವು. ನಾನು ಅಷ್ಟೇ ಸಣ್ಣ ವಯಸ್ಸಲ್ಲಿದ್ದಾಗ ಇವ್ರುಗಳ್ನ, ಪಕ್ಕದ ಮನೆ ಹುಡುಗರನ್ನೆಲ್ಲ ಕಟ್ಕೊಂಡು ನಾಟಕ ಬರೆದು ನಾನೇ ನಾಟಕ ಡೈರೆಕ್ಟ್ ಮಾಡಿ ನಮ್ಮ ಮನೇಲೇ ನಾಟಕ ಆಡ್ತಿದ್ವಿ ನಾವು. ಆ ಥರ ನಾವು ಬೆಳೆದವ್ರು ನಾವು. ನಮ್ಮ ಕಿವಿಲಿ ಬಿದ್ದಿರೋದೇ ನಾಟಕ. ಸೊ ಹೀಗಾಗಿ ನಾನು ಈ ಥರ ಬೆಳ್ಕೊಂಬಂದಿದ್ದೀನಿ ನಾನು. ಆಮೇಲೆ ಮುಂದೆ ಹೀರೋಯಿನ್ ಆದೆ, ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಆಗಿ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ, ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದೀನಿ, ನಾಟಕಗಳು ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿದು ಟ್ರೂಪ್ ಇತ್ತು, ಕಲಾಕುಂಜ ಅಂತಂದ್ಬಿಟ್ಟು. ಅದು ನಮ್ಮ ಅಪ್ಪಾಜಿ ಇರೋವರೆಗೂ ಇತ್ತು, ಆಮೇಲೆ ಅದು ನಿಂತೋಯ್ತು. ಅದನ್ನು ನಾನು ರಿವೈವ್ ಮಾಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ. ಇದು ಮಾಡಿ ಸದ್ಯಕ್ಕೆ ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನಮಗೆ ನಮ್ಮ ಸೋದರತ್ತೆ ಅದೇ ನಮ್ಮ ದೊಡ್ಡಮ್ಮ, ನಾವು ಸ್ವರ್ಣಮ್ಮ ಅವ್ರನ್ನ ದೊಡ್ಡಮ್ಮ ಅಂತ ಕರಿತೀವಿ, ಮಾಜಿ ಅಂತ ಮಾಲ್ತಮ್ಮನವ್ರು ಕರಿತಿದ್ದೆ. ಅವರಿಬ್ಬರು ಹೇಳಿರೋ ಅನುಭವಗಳನ್ನ ನಾನು ಹೇಳ್ತೀನಿ. ಈ ಮೈಸೂರು ಅರಮನೆಯಲ್ಲಿ ದಸರಾಗೆ ಬೇರೆ ಎಲ್ಲ ಟ್ರೂಪ್ಗಳಿಗೂ 1-1 ಶೋ ಕೊಟ್ಟರೆ, ನಮ್ಮ ತಾತಂಗೆ 2-2 ಶೋ ಕೊಡೋರಂತೆ. ಮತ್ತು 2 ಶೋ ಅಂದರೆ ಬೇರೆ ಬೇರೆ ನಾಟಕಗಳದ್ದು ಕೊಟ್ಟು ಅದರಲ್ಲಿ ನಮ್ಮ ತಾತ ಕಂಪಲ್ಸರಿ ಆ್ಯಕ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕರೆಯೋರಂತೆ ಮಹಾರಾಜರು. ಕರೆದ್ಬಿಟ್ಟು, ಗುಬ್ಬಿ ವೀರಣ್ಣವ್ರೆ ಏನು ನೀವು ಇಲ್ಲಿದ್ದೀರಾ, ಆ್ಯಕ್ಟ್ ಮಾಡ್ತಿಲ್ವ? ಇಲ್ಲ ಬುದ್ಧಿ, ನಾನು ಇದರಲ್ಲಿ ಇಲ್ಲ, ಈ ನಾಟಕದಲ್ಲಿ ನಾನಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಒಂದು ವಿಂಗಿಂದ ಈ ವಿಂಗಿಗೆ ಎಕ್ಸಿಟಾಗಿ ಎಂಟ್ರಿ ಕೊಡಿ ಸಾಕು, ಯಾಕೆಂದರೆ ಅಷ್ಟರಲ್ಲಿ ನೀವು ಅಷ್ಟು ಜನ ನಾನು ಎಕ್ಸ್ಬಿಟ್ಟು ಹೋಗ್ತೀರಾ ಅನ್ನೋರಂತೆ ಮಹಾರಾಜರು. ಅದಕ್ಕೆ ತಾನೇ ನಮ್ಮ ತಾತಂಗೆ ಹಾಸ್ಯ ರತ್ನ ಅಂತಂದ್ಬಿಟ್ಟು ಬಂದಿರೋದು. ಅಯ್ಯೋ, ತುಂಬ ಹೆಸರುವಾಸಿ ಅವರು. ಈಸ್ ಅ ವೆರಿ ಗುಡ್ ಕಮಿಡಿಯನ್. ಬೇಕಾ ಇದು ಸದಾರಾಮಲ್ಲಿ ಆದಿಮೂರ್ತಿ ಇರುವಲ್ಲಿ ಅವರೇ ಮಾಡ್ತಾ ಇದ್ದಿದ್ದು. ಮಹಾರಾಜರು ಹೆಂಗೆ ಇಂಪ್ರೂವೈಸೇಷನ್ ಮಾಡೋರು ಅಂತಂದ್ರೆ, ನಮ್ಮ ತಾತ ನಿಮಗೂ ಬೇಕಾದ್ರೆ MS ಸತ್ಯವ್ರದ್ದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಅದ್ರಲ್ಲಿ ನಿಮಗೆ ಸಿಗುತ್ತದೆಲ್ಲ. ವೀರಣ್ಣವ್ರ ಬಗ್ಗೆನೇ ಮಾಡಿದ್ದಾರೆ MS ಸತ್ಯವ್ರು. ಆದಿಮೂರ್ತಿ ನಾಟಕ ಮಾಡೋರು ವಾಯ್ಸ್ ಅಷ್ಟೇ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಬಿಡೋರು ಅಂದ್ರೆ ಅದನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ಸತ್ಯವ್ರು ಶೂಟ್ ಮಾಡ್ಬೇಕಾದ್ರೆ ನಾನು ಅದನ್ನು ಲೈವ್ ಆಗಿ ನೋಡಿದ್ದೀನಿ. ನಮ್ಮ ತಾತಂದು ಹಿಂಗೆ ಅದು ಶಲ್ಯ ಹಿಂಗೆ ಹಾಕ್ಕೊಂಡಿರೋರು ಸದಾರಾಮಯ್ಯದ ಮನೇಲಿ ಊಟಕ್ಕೆ ಕರೆದಿರ್ತಾರೆ. ಆವಾಗ ಇವರು ಅವ್ರ ಅಪ್ಪನ ಕೇಳೋದು, ನಾಯ್ನಾ ನೀನು ಅಷ್ಟಾನು ಎವ್ರೇರು ಪೋಲ ಅಂದರೂ ಪೋಲ ನಾಯ್ನಾ, ಅವರಪ್ಪ ಹೇಳ್ತಾರೆ ಅಂದರು ಅಂತೆ, ನೀನು ನಿಮ್ಮಮ್ಮ ನಿಮ್ಮಪ್ಪ ಅದ ತೆಲುಗುಲದು ಹೇಳ್ತಾವೆ ನಾಯ್ನಾ ಅದು ಇಕ್ಕಡೆ ವಸ್ತುಂದ ಅವ್ರ ಹೆಂಡ್ತಿಗೆ ಹೇಳೋದದು. ಇವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಿದ್ದದು. ಅಷ್ಟು ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡೋರು ಅಂದರೆ ಕಾಮಿಡಿನ ಮಹಾರಾಜರು ಹೇಳೋರಂತೆ, ನೀವು ಇರಲೇಬೇಕು, ಒಂದು ವಿಂಗಿಂದ ಈ ವಿಂಗಿಗೆ ಹೊಟ್ಟೋಗಿ ಸಾಕು, ನೀವೇನು ಆ್ಯಕ್ಟ್ ಮಾಡೋದೇ ಬೇಕಾಗಿಲ್ಲ, ಯಾಕೆಂದರೆ ಅಷ್ಟರಲ್ಲೇ ನೀವು ಅಷ್ಟು ಜನ ನಗಿಸ್ಬಿಟ್ಟು ಹೋಗ್ತೀರ. ಸೊ ಅವಾಗ ಅಲ್ಲಿ ಕೂತು ಆ ಸೀನ್, ಆ ನಾಟಕಕ್ಕೆ ತಕ್ಕಂತೆ ಸೀನ್ ಬರೆಸಿ ಆ್ಯಕ್ಟ್ ಮಾಡೋರಂತೆ ನಮ್ಮ ತಾತ. ಎಸ್ 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 ಆನ್ ಡಿಮ್ಯಾಂಡು. ಆಮೇಲೆ ಇನ್ನೊಂದೇನಂತಂದರೆ, ನಮ್ಮ ತಾತನ ಬುದ್ಧಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಈಗ ಯಾರೋ ಒಬ್ಬರು ಕೆಲಸಕ್ಕೆ ಕೇಳ್ಕೊಂಡು ಬರ್ತಾರೆ, ಆ್ಯಕ್ಟಿಂಗಿಗೆ ಕೇಳ್ಕೊಂಡು ಬರ್ತಾರೆ. ಅವರು ಆ್ಯಕ್ಟರ್ನ ಹೆಂಗೆ ಚೂಸ್ ಮಾಡ್ತಾಯಿದ್ರು ಗೊತ್ತಾ? ನಾಟಕ ಸ್ಟೇಜ್ ಮೇಲೆ ಅವ್ರನ್ನ ನಿಲ್ಲಿಸ್ಬಿಡೋರಂತೆ. ನಮ್ಮ ತಾತ ಹಿಂದಗಡೆ ಹೋಗಿ ಕೂತ್ಕೊಳ್ಳೋರಂತೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಕೇಳೋರಂತೆ, ಹಾಡಪ್ಪ ನೀನು. ಅವನು ಹಾಡು ಶ್ರುತಿ ಲಯ ತಾಳ ಎಲ್ಲ ಕರೆಕ್ಟಾಗಿರಬೇಕು, ಹಾಡೋದು ಭಾಷೆ ಏನಿದೆ ಸ್ಫುಟವಾಗಿರಬೇಕು. ಹಾಗಿದ್ರೆ ಅವನು ಓಕೆ ಆ್ಯಕ್ಟಿಂಗಿಗೆ, ಇಲ್ಲ ಅಂದರೆ ಅವನ್ನ ಬೇರೆ ಕಡೆ ಯಾವುದಕ್ಕೋ ಕೆಲಸಕ್ಕೆ ತೊಗೊಳ್ಳೋರು. ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಆ ಥರ ಸಾಕಿದ್ದಾರೆ ನಮ್ಮ ತಾತ ಎಲ್ಲರೂ. ಹಾಂ, ಆಡಿಷನ್ ಹಾಗೆ. ಯಾಕೆ ಅಂತಂದರೆ ಅವನಿಗೆ ಹಾಡೋಕ್ಕೆ ಸ್ಫುಟವಾಗಿ ಬರಬೇಕು, ಭಾಷೆ ಸ್ಫುಟವಾಗಿರಬೇಕು. ಮತ್ತು ನಮ್ಮ ತಾತ ಓದಿಲ್ಲ, 4ನೇ ಕ್ಲಾಸ್ ಅಷ್ಟೇ ಓದಿರೋದು. ಹೌದು, 4ನೇ ಕ್ಲಾಸು ಸಣ್ಣ. ಅವರು ಚಂದ್ರ ನಮ್ಮ ಗುಬ್ಬಿ ಕಂಪ್ನಿ ಚಂದ್ರಣ್ಣ ಅವ್ರದ್ದು ಕಂಪ್ನಿ, ಅದು ಚಂದಣ್ಣ ಅಂತ ಅಂದ್ಬಿಟ್ಟು. ಹೌದು, 4ನೇ ಕ್ಲಾಸ್ ಓದಿದ್ದು ಅವರು. ಚಂದಣ್ಣ ಅವ್ರ ಕಂಪ್ನಿ ಅಂತಿತ್ತು, ಚನ್ನಬಸವೇಶ್ವರ ನಾಟಕ ಕಂಪ್ನಿ ಅಂತ. ಅಲ್ಲಿ ಜಾಯ್ನ್ ಆದರು ಅವರು, ವೀರಣ್ಣವರು. ಸೊ ಅಲ್ಲೇ ಎಲ್ಲ ಕಲಿತು ಅವರು. ಹೆಂಗೆ ಅಂತಂದರೆ, ಚಂದಣ್ಣ ಅವ್ರಿಗೆ ದತ್ತುಪುತ್ರ, ಸುಂದರಮ್ಮ ನಮ್ಮಜ್ಜಿ ದತ್ತುಪುತ್ರಿ. ಸೊ ಹೀಗಾಗಿ ಬೆಳೀತಾ 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 ನಮ್ಮ ಚಂದ್ರಣ್ಣ ಅವರು ನಮ್ಮ ಅಜ್ಜಿನ ಮದುವೆ ಮಾಡ್ಕೊಂತೇಳಿ ಕಂಪ್ನಿನ ನಮ್ಮ ತಾತಂಗೆ ವಹಿಸ್ಬಿಟ್ಟು ಅವರು ಹೋದರು. ಅವರು ಎಸ್ ಗಾಡ್ ಫಾದರ್ ಚಂದಣ್ಣವರು. ಅವ್ರು ಎಲ್ಲಿಯವರು, ಮೂಲತಃ ಎಲ್ಲಿಯವರು ಅಂತ ಗೊತ್ತಿಲ್ಲ. ಜಯಶಂಕರ್ ಕೇಳಿದ್ರೆ ಗೊತ್ತಾಗ್ಬೋದು ನಿಮಗೆ. ನಮ್ಗೆ ಅವೆಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ಚಂದಣ್ಣವ್ರ ಕಂಪನಿಯಲ್ಲಿ ನಮ್ಮ ತಾತ ಜಾಯ್ನ್ ಆದ್ರಲ್ಲಿ. ಹೌದು, ಬಾಲ್ನಟನ ಕೆಲಸ ಪೇಂಟಿಂಗಿಗೋಸ್ಕರ ಸೇರಿಸ್ಕೊಂಡ್ರು ಅನ್ಸುತ್ತೆ. ಬರದೆ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ನನಗೆ ಅದೇ ಓಕೆ, ನನಗೆ ಗೊತ್ತಿಲ್ಲ ಅದು. ಬಟ್ ನಮ್ಗೆ ಇಷ್ಟು ಗೊತ್ತು, ನನಗೆ ಸಣ್ಣ ವಯಸ್ಸು ಜಾಯ್ನ್ ಆಗಿದ್ದು. ಆಮೇಲೆ ಬೆಳೆದ್ಮೇಲೆ ನಮ್ಮ ತಾತಂಗೆ ಅದನ್ನ ಕಂಪ್ನಿನ ವಹಿಸ್ಬಿಟ್ಟು ನಮ್ಮ ಅಜ್ಜಿನ ಮದುವೆ ಮಾಡಿಸ್ಬಿಟ್ಟು ಅವರು ಚಂದಣ್ಣವ್ರು ತಿರ್ಕೊಂಡ್ರು. ಆಮೇಲೆ ನಮ್ಮ ತಾತ ಎಷ್ಟು ಚೆನ್ನಾಗಿ ಕಂಪನಿನ ಇಂಪ್ರೂವ್ ಮಾಡಿದ್ರು ಅಂತ ಅದನ್ನು ನೀವು ಹೇಳ್ತೀನಿ ಕೇಳಿ. ಆಗಲೇ ವೆನ್ ಐ ಆಮ್ ಟಾಕಿಂಗ್, ನಾನು ಇನ್ನೂ ಹುಟ್ಟಿದ್ನೋ ಇಲ್ವೋ, ನಮ್ಮ ಅಪ್ಪನ ಮದುವೆ ಆಗಿತ್ತೋ ಇಲ್ವೋ, ಆಗಲೇ ಕೆಲವೊಂದು ನಾಟಕಗಳಿದ್ವು. ಅದಕ್ಕೆ ಎಷ್ಟು ಈಗ ನಾವೇನು ಮಾಟ ಮಂತ್ರದ್ದೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಅದು ನಾಟಕದಲ್ಲಿ ಆಗಲೇ ತಂದಿದ್ದಾರೆ ಅವರು. ಎಲ್ಲ ಹೆಂಗೆ ಅಂದರೆ, ತಲೆ ಕಡಿಯೋದಂತೆ, ಕಡಿದು ಬರೀ ತಲೆ ಮಾತಾಡುತ್ತೆ, ರುಂಡ ಇಲ್ಲಿರುತ್ತೆ ಮುಂಡ ಇಲ್ಲಿರುತ್ತೆ, ಆ ಥರ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ. ಅವರು ಆಮೇಲೆ ಬಾವಿಯಲ್ಲಿ ಕೂತ್ಕೊಂಡು ಸ್ವಾಮಿಗಳು ಮಾತಾಡ್ತಾರೆ, ಯಾವ ನಾಟಕಗಳು ಗೊತ್ತಿಲ್ಲ. ಆಮೇಲೆ ಈ ಫೋಟೋ ಫ್ರೇಮ್ ಇರುತ್ತಂತೆ, ಅದೇ ಮಾಲ್ತಮ್ಮ ಅವರು ಅದು ಹಿಂಗಿರ್ತಾರೆ, ಅವ್ರ ಸೀನ್ ಬಂದಾಗ ಹಿಂಗೆ ತಿರುಗಿ ಮಾತಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕ್ ಆವಾಗಲೇ ಮಾಡಿದ್ದಾರೆ. ಆಮೇಲೆ ಲವಾಕುಶದಲ್ಲಿ ಭೂಮಿ ಹಿಂಗೆ ಸೀಳಿ ಸೀತೆ ಒಳಗೆ ಹೋಗೋದು, ಆಮೇಲೆ ಸಿದ್ಧಲಿಂಗೇಶ್ವರದಲ್ಲಿ ಕಲ್ಲು ಬಸವ ಲಾಸ್ಟ್ ಸೀನಲ್ಲಿ ಇದು ಜೀವ ಬಂದು ಬಾಳೆಹಣ್ಣು ತಿನ್ನೋದು, ಇದೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಈಗ ಏನಿಲ್ಲ, ಈಗ ನಾವೇನು ನೋಡ್ತೀವಲ್ಲ ಅದು, ಆ ಟೆಕ್ನಿಕ್ಕೆಲ್ಲ ನಮ್ಮ ತಾತ ಆಗಲೇ ಮಾಡಿಬಿಟ್ಟಿದ್ದಾರೆ. ಕುರುಕ್ಷೇತ್ರ ಇನ್ನೇನು ಅದಕ್ಕೋಸ್ಕರ ತಾನೇ ಫೇಮಸ್ಸು. ರಿಯಲ್ಲಾಗಿ ಯುದ್ಧ ನಡೆಯೋದಂತೆ, ಪ್ರಾಣಿಗಳು ಸ್ಟೇಜ್ ಮೇಲೆ ಬರೋವು, ಎಲ್ಲ ಪ್ರತಿಯೊಂದು ಪ್ರಾಣಿಗಳು, ಹಾವು, ಹುಲಿ, ಸಿಂಹ, ಆನೆ, ಇವೆಲ್ಲ ಮಹಾರಾಜರು ಆನೆಗೆ ಕೊಟ್ಟಿದ್ರಂತೆ ನಮ್ಮ ತಾತಂಗೆ. ಹೆಂಗೆ ಅಂತಂದರೆ ಗೌರ್ಮೆಂಟ್ ಅವರು ಒಂದು ಬೋಗಿ ನಮ್ಮ ತಾತಂಗೆ ಎಕ್ಸ್ಟ್ರಾ ಕೊಟ್ಟಿದ್ರಂತೆ. ಟೂರು ಶಿಫ್ಟ್ ಮಾಡೋರಲ್ಲ ನಾಟಕ ಕಂಪ್ನಿನ ಇಡೀ ಕರ್ನಾಟಕ ಸುತ್ತುತ್ತಿದ್ರು ನಮ್ಮ ತಾತ. ಸೊ ಒಂದು ರೈಲ್ವೆ ಬೋಗಿ ನಮ್ಮ ತಾತಂಗೆ ಅಂತಲೇ ಕೊಟ್ಟಿದ್ರಂತೆ. ಇದೆಲ್ಲ ಹಾಕೊಂಡೋಗಿ ಅಂತ, ಹಾಂ ಹಾಕೊಂಡೋಗಿ ಅಂತ, ಪ್ರಾಣಿಗಳನ್ನ ಹಾಕೊಂಡು ಹೋಗ್ಬೇಕಲ್ಲ. ಇಷ್ಟು ದೊಡ್ಡ, ಎಷ್ಟು ಜನ ಇದ್ರೂ ಗೊತ್ತಿಲ್ಲ, ಬಂದರು ಹೋದರೆ ಸುಮಾರು ಜನ ಎಲ್ಲರೂ ನಮ್ಮ ಕಂಪ್ನಿಲಿ ಬಂದೋಗಿರೋರು. ಬಿ ವಿ ಕಾರಂತರು, ವಾಸುದೇವರಾವು, ರಾಜ್ಕುಮಾರ್ ಅವರು, ಬಾಲಣ್ಣ, ಜಿ ವಿ ಅಯ್ಯರು, ನರಸಿಂಹರಾಜು ಅವರು, ಉದಯ್ ಕುಮಾರ್ ಅವರು, ಇವರೆಲ್ಲರೂ ನಮ್ಮ ಕಂಪ್ನಿಯಿಂದನೇ ಬಂದಿರೋದು. ಬಿ ಸರೋಜದೇವಿ ಒಂದು ಸ್ವಲ್ಪ ದಿವಸ ಏನೋ ಮಾಡಿದ್ರಂತೆ, ಗೊತ್ತಿಲ್ಲ ನನಗೆ, ನಮ್ಮ ದೊಡ್ಡಪ್ಪ ಹೇಳಿದ್ದಿದ್ದು, ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಅಂತವರು. ಜಯಂತಿಯವ್ರು ನಮ್ಮ ಕಂಪ್ನಿಲಿದ್ದರು, ಕಲ್ಪನಾ ಅವ್ರು ಬಂದು ಹೋದರು, ಆ ಥರ. ಅಂದರೆ ಎಲ್ಲರೂ ಎಂಟ್ರಿಯಾಗಿ ಹೋಗಿದ್ದಾರೆ. ಖಂಡಿತ ಯೂನಿವರ್ಸಿಟಿ, ಥಿಯೇಟ್ರ್ ಯೂನಿವರ್ಸಿಟಿ. ಸೊ ಇದು ಆಮೇಲೆ ಇನ್ನೊಂದೇನು ಇನ್ಸಿಡೆಂಟ್ ಇದೆ ಅಂತಂದರೆ, ಹಾಂ, ನಮ್ಮ ತಾತ ಅವರ ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ನ ಹೆಂಗೆ ನೋಡ್ಕೊಳ್ತಿದ್ರು ಅಂತಂದರೆ, ಹೆಂಗೆ ಅಂದರೆ ರಾತ್ರಿ ಎಲ್ಲ ನಾಟಕ, ಸಾಯಂಕಾಲ ಹಂಗೆ ಒಂದು 6:30-7 ಗಂಟೆ ಹಂಗೆ ತಿಂಡಿ ತಿಂದುಬಿಟ್ಟು ಮೇಕಪ್ ಹಚ್ಚೋರಂತೆ. ಮೇಕಪ್ ಹಚ್ಬಿಟ್ಟು ನಾಟಕ ಒಂದು 10:30ಕ್ಕೆ ಶುರು ಆಗೋದು, ಬೆಳಗಿನ ಜಾವ 2 ಗಂಟೆವರೆಗೂ ನಾಟಕ ಆಗೋದು, 2-3 ಗಂಟೆವರೆಗೂ. ಆಮೇಲೆ ಎಲ್ಲ ಊಟ ಮಾಡಿ ಮಲ್ಕೊಂಬಿಡೋರಂತೆ. 10:30-11 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ 11 ಗಂಟೆಗೆ ಎಲ್ಲರೂ ಇರಬೇಕು, 11:30-12 ಗಂಟೆಗೆ ಟೈಮ್ ಎಲ್ಲರೂ ಕೀಪಪ್ ಮಾಡಬೇಕು. ಅದು ಈಗಲೂ ನಾವು ಅದನ್ನೇ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಬಂದ ತಕ್ಷಣ ಹೊಸ ನಾಟಕದ ರಿಹರ್ಸಲ್ಲು, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಅವತ್ತಿನ ಶೋದು ರಿಹರ್ಸಲ್ಲು, ಆಮೇಲೆ ತಿರ್ಗಿ 6 ಗಂಟೆಗೆ ಮೇಕಪ್ಪು. ಸೊ ಈ ಥರ ಆಗಿ ಅವ್ರಿಗೆ ಒಂಥರ ಉಷ್ಣ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋರಂತೆ, ಪ್ರತಿ ಭಾನುವಾರ ಕಂಪಲ್ಸರಿ ಎಲ್ಲ ಆರ್ಟಿಸ್ಟ್ಗಳು ಹರಳೆಣ್ಣೆ ಹಾಕೊಂಡು ತಲೆ ಸ್ನಾನ ಮಾಡಬೇಕು. ಒಟ್ಟು ಅವತ್ತು ಗಸಗಸೆ ಪಾಯಸ ಎಲ್ಲ ಮಾಡೋರಂತೆ ಪ್ರತಿ ಭಾನುವಾರ. ಈ ಥರ ಮತ್ತು ಅವರು ದೇವರಲ್ಲ, ಅವ್ರುಗಳೆಲ್ಲ ತುಂಬ ಸ್ವಂತ ಮಕ್ಕಳ ಥರ ಅವ್ರನ್ನೆಲ್ಲ ಸಾಕಿದ್ದಾರೆ ಅವ್ರು ನಮ್ಮ ತಾತ. ಅಂದರೆ ಇದೆಲ್ಲ ನಮಗೆ ಗೊತ್ತಿಲ್ಲ, ನನಗೆ ಜ್ಞಾಪಕ ಇರೋಂಗೆ ನಮ್ಮ ತಾತ ಯಾವಾಗ ವಾರದಲ್ಲಿ ಒಂದು ಸತಿ ಬರೋರು, ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಉಡುಪಿ ಕೃಷ್ಣ ಭವನ ಇದೆಯಲ್ಲ ಅಲ್ಲಿ ನಮ್ಗೆ ಮಸಾಲೆ ದೋಸೆ ಕೊಡಿಸೋರು, ಅದು ನನಗೆ ಜ್ಞಾಪಕ ಇದೆ. ಆಮೇಲೆ ಗಾಂಧಿನಗರಲ್ಲಿ ದೋಂಡೂಸ ಅಂತಂದ್ಬಿಟ್ಟು ಅಂಗಡಿ ಇದೆ, ಅಣ್ಣಮ್ಮನ ದೇವಸ್ಥಾನದ ರೋಡಲ್ಲಿ ಕಾರ್ನರಲ್ಲಿ, ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಲ್ಲಿ ನಮಗೆಲ್ರಿಗೂ ಒಂದೇ ಥರದ ಬಟ್ಟೆ ತೆಗೆಸ್ಕೊಡೋರು ಅವರು, ಎಲ್ಲ ಇಡೀ ಮೊಮ್ಮಕ್ಕಳಿಗೆ ಒಂದೇ ಥರದ ಬಟ್ಟೆಗಳು ತೆಗೆಸ್ಕೊಟ್ರು, ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ತೆಗೆಸ್ಕೊಟ್ಬಿಟ್ಟು ಹೋಗೋರು. ಆಮೇಲೆ ನಾವು ಗಣೇಶ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಿದ್ವಿ, ಶೇಷಾದ್ರಿಪುರಮಲ್ಲಿ ಅವ್ರ ಮನೆ ಇತ್ತು. ಹಾಂ ಹೌದು, ಹಾಂ ಅವರು ಬೆಂಗಳೂರಲ್ಲಿ ವಾಸ ಇದ್ದರು, ಆಲ್ಮೋಸ್ಟ್ ಅವ್ರು ಗುಬ್ಬಿಲೇ ಇರ್ತಿದ್ರು. ಜಯಮ್ಮ ಅವ್ರ ಜೊತೆ ಇಲ್ಲಿ ಶೇಷಾರಿಪುರಮಲ್ಲಿದ್ದರು, ಅಲ್ಲಿ ಗುಬ್ಬಿಗೆ ಹೋಗೋರು, ವಾರದಲ್ಲಿ 3 ದಿವಸ 4 ದಿವಸ ಗುಬ್ಬಿಗೆ ಹೋಗೋರು ಅವರು. ಗುಬ್ಬಿಲಿ ಈಗಲೂ ಮನೆ ಇದೆ, ತೋಟದ ಮನೆ ಈಗಲೂ ಇದೆ, ತೋಟನೂ ಇದೆ, ಮನೆನೂ ಇದೆ. ಅದು ನಮ್ಮ ಅಣ್ಣಂದ್ರಿಗೆ ಬಂದಿದೆ, ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ. ಹೆಂಗೆ ಅಂದರೆ ನಾನು ಹೇಳ್ತೀನಿ ಕೇಳಿ, ನಮ್ಮ ತಾತಂಗೆ 3 ಜನ ಹೆಂಡತಿರು, 11 ಜನ ಹೆಂಡತಿಯಿಂದ 11 ಜನ ಮಕ್ಕಳು. ಬಟ್ ಆ 11 ಜನನೂ ಮಕ್ಕಳು ಒಂದೇ ತಾಯಿ ಮಕ್ಕಳು ಥರ ಇದ್ದರು ನೋಡಿ. ಇಲ್ಲ ಹೆಂಗೆ ಅಂದರೆ ಒಬ್ಬನ ಕಂಡ್ರೆ ಒಬ್ರಿಗೆ ಎಷ್ಟು ಇಷ್ಟ ಅಂತಂದರೆ, ನಮ್ಮ ದೊಡ್ಡಪ್ಪ ಅಂದರೆ ನನ್ನ ದೊಡ್ಡಪ್ಪ 2ನೇ ಹೆಂಡತಿ ಮಗ ಚನ್ನಬಸಣ್ಣವರು ಅಂತ ಅಂದ್ಬಿಟ್ಟು ಅವರೇ ಮುಂದೆ ಕಂಟಿನ್ಯೂ ಮಾಡಿದ್ದು ಕಂಪ್ನಿನ. ಅವರಿಗೆ ನಮ್ಮ ಅಪ್ಪಾಜಿನ ಕಂಡ್ರೆ ತುಂಬ ಇಷ್ಟ, ತುಂಬ ಇಷ್ಟ ನಮ್ಮ ಅಪ್ಪಾಜಿ ಅಂದರೆ. ನಮ್ಮ ಅಪ್ಪಾಜಿನ ಕಂಡ್ರೆ ಬಿಡಿ ಎಲ್ರಿಗೂ ಇಷ್ಟ, ಆ ಥರದ ಮನುಷ್ಯ ನಮ್ಮಪ್ಪ. ಹಂಗಾಗಿ ಸೊ ಈ ಥರ ನಾವು ಬೆಳ್ಕೊಂಬಂದಿರೋದು ನಾವು. ಬಾರೆ ಬಾರೆ ಹುಡುಗಿ ಸಾರೆ ಸಾರೆ ಗರಿಗೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.